ಮುಂದೆ ಶ್ಲೋಕ 14 ಕಾಮೇಶ್ವರ ಪ್ರೇಮರತ್ನ. ಇದರ ಅರ್ಥ, ತಾಯಿಯು ಸರ್ವ ಪ್ರಾಣಿ ಕೋಟಿಗೂ ಅಮೃತಾಹಾರ ನೀಡುವ ಅನ್ನಪೂರ್ಣೆ. ತಾಯಿ ತನ್ನ ಸ್ತನಗಳಲ್ಲಿ ಜಗತ್ತಿನ ಎಲ್ಲ ಹಸಿವನ್ನು ನೀಗುವಂತಹ ಆಹಾರವನ್ನು ತುಂಬಿಕೊಂಡಿದ್ದಾಳೆ. ಇದಕ್ಕಾಗಿ ಕಾಮೇಶ್ವರ ಅಂದರೆ ಈಶ್ವರ ತಾಯಿಯ ಮಾತೃತ್ವಕ್ಕೆ ಪ್ರೇಮದಿಂದ ಶರಣಾಗಿದ್ದಾನೆ. ಅಂದರೆ ತನ್ನ ಹೆಂಡತಿಯಾದ ಪಾರ್ವತಿಗೆ ಅವನು ಶರಣಾಗಿಬಿಟ್ಟಿದ್ದಾನೆ, ಅಂದರೆ ಕಾಮೇಶ್ವರಿಗೆ. ಈ ಶ್ಲೋಕದಿಂದ ತಾಯಿಯ ಕರುಣೆಗೆ ನಾವು ಪಾತ್ರರಾಗಬಹುದು. ಇಲ್ಲಿ ತಾಯಿಯ ಸ್ತನಗಳ ಮತ್ತು ಕಾಮೇಶ್ವರನ ವರ್ಣನೆ ಇದೆ.